इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। नमस्कार। वेदिक नायक आत्मीय बंधु पक्ष बेलगामु जन शासक मुखंड वेदे सेल दुड भाग्य
ವರ್ಗಡೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವಂತ ರಾಜ್ಯಗಳಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಮೀನಾಮೇಶ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತ ಮಂತ್ರಿ ಬಹಳ ಪರಾತುರಿಯಲ್ಲಿ ನಾನು ಹೆಸರು ತೆಗೆದುಕೋಬೇಕು, ಸರ್ಟಿಫಿಕೇಟ್ ತೆಗೆದುಕೋಬೇಕು ಅಂತ ಹೇಳಿ ಈ ವರ್ಷನೇ ಇಂಪ್ಲಿಮೆಂಟ್ ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲಿ ನಿಮ್ಮ ಟೆಕ್ನಿಕಲ್ ವಿಡಿಯೋ ಇದೆ, ಅದರಲ್ಲಿ ಏನಿದೆ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜನ್ನು ಬೇರೆ ಸಬ್ಜೆಕ್ಟ್ ಗಳನ್ನ ತೆಗೆದುಕೊಂಡು ಡಿಗ್ರಿ ಸಬ್ಜೆಕ್ಟ್ ಗಳ ಅದು ಯಾವ ರೀತಿ ತಯಾರಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಒಬ್ಬ ರಾಜಕಾರಣಿ ಇದ್ರು ಕೂಡ, ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ರು ಕೂಡ, ಒಬ್ಬ ವ್ಯವಸಾಯಗಾರ ಇದ್ರು ಕೂಡ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ. ನಾನು ಜೈಲಿಂದ ಬಂದ ಒಂದು ಮಾತು ಹೇಳ್ತೇನೆ, ಬೈ ಭತ್ತ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಎಮ್ ಬಿಸ್ನೆಸ್ ಮ್ಯಾನ್, ಬೈ ಪ್ಯಾಷನ್ ಐ ಎಮ್ ಪೊಲಿಟಿಷಿಯನ್, ಬೈ ಚಾಯ್ಸ್ ಐ ಎಮ್ ಎಜುಕೇಟೆಡ್. ಅಂದ್ರೆ ನಾನು ಒಬ್ಬ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇರೋದು ನನಗೆ ಅರ್ಥ ಆಗಿಲ್ಲ. ಇನ್ನ ಪೇರೆಂಟ್ಸ್ ಏನ್ ಅರ್ಥ ಆಗ್ತದೆ, ಮಕ್ಕಳಿಗೆ ಏನು ಅರ್ಥ ಆಗ್ತದೆ? ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ 2023ಕ್ಕೆ ನಾವೆಲ್ಲ ಮತ್ತೆ ಕಾಂಗ್ರೆಸ್ ಬರ್ತದೆ ಅಂತ ಆತ್ಮವಿಶ್ವಾಸ ನನಗಿದೆ. ಆ ವಿಶ್ವಾಸಕ್ಕೆ ನೀವು ಧ್ವನಿ ಕೊಡಬೇಕು, ನೀವು ಶಕ್ತಿ ಕೊಡಬೇಕು. ನಜೀರ್ ಅವರು ಹೇಳಿದಂಗೆ ಒಂದೊಂದು ವೋಟು ಕೂಡ ನೀವು ಹೊಸದಾಗಿ ಸೇರಿಸ್ಬೇಕು. ಹೊರಗಡೆ ಓಟು ಇದ್ದು ಎಲ್ಲ ಬಂದು ಮತ ಚಲಾವಣೆ ಮಾಡಬೇಕು. ಈ ರಾಜ್ಯ ಮಟ್ಟದಲ್ಲಿ ಅವರ ಮುಖಂಡದಲ್ಲಿ ಒಂದು ಸಮಿತಿ ಕೂಡ ನಾನು ರಚನೆ ಮಾಡಿದ್ದೇನೆ. ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಮಾಡಿದ್ದೆ, ಅವರು ಕಾರ್ಯರೂಪ ಮಾಡಲಿಲ್ಲ. ಈಗ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಮೈನಾರಿಟಿ ಅಧ್ಯಕ್ಷರು ಕೂಡ ತಿಳಿಸಿದ್ದೇನೆ. ಅವರ ಕೆಲಸ ಇಡೀ ರಾಜ್ಯ ಪ್ರವಾಸ ಮಾಡಿ ಎಲ್ಲರಿಗೂ ಕೂಡ ತಿಳುವಳಿಕೆ ಕೊಟ್ಟು ಈ ಬಿಜೆಪಿ ಅವರು ಏನು ಕೆಲಸ ಅಂದ್ರೆ ಬೇರೆ ಏನಿಲ್ಲ, ಒಂದು 5% ವೋಟ್ ನನಗೆ ವೋಟ್ನ ಕಿತ್ತಾಕ್ಬೇಕು ಸಾಕು. ಹೆಸರು ಗೊತ್ತಾಗ್ತದಲ್ಲ ಯಾರ ಹೆಸರಿದೆ ಅಂತ ಹೇಳಿ, ಮೈನಾರಿಟಿ ಪ್ರತಿಯೊಬ್ಬರ ಹೆಸರು ಗೊತ್ತು. ಸೊ ಆ ಹೆಸರನ್ನ ಕೊನೆಗೆ ದಿನ ಕಿತ್ತಾಕ್ಬಿಟ್ರೆ ನೆಕ್ಸ್ಟ್ ವೋಟಿಂಗ್ ಅವ್ರು ಬರೋದು ಕೇಳಿದ್ರೆ ವೋಟ್ ಇಲ್ಲ ಎದ್ಕೊಂಡು ವಾಪಸ್ ಹೋಗ್ತಾರೆ. ಅದಕ್ಕೆ ಜಾಗೃತರಾಗಿ ನಿಮ್ಮ ಮತದಾನದ ಹಕ್ಕನ್ನ ಏನು ಸಂವಿಧಾನದಲ್ಲಿ ಇವತ್ತು ನಿಮ್ಗೆ ಸಿಕ್ಕಿದೆ ಆ ಹಕ್ಕನ್ನ ಸರಿಯಾದ ರೀತಿಗೆ ಹಾಕಿ ಎಲ್ಲ ಮೈನಾರಿಟೀಸ್ ನಮ್ಮ ಬಿಜೆಪಿ ಸ್ನೇಹಿತರದ್ದು ಒಂದೇ ಒಂದು, ನಾವು ಹಿಂದೂಗಳು ನಾವು ಮುಂದು, ನಾವು ಹಂಗಿಲ್ಲ ನಯ್ಯ, ನಾವು ಹಿಂದೂಗಳು, ನಾವು ಸಿಖ್ರು, ನಾವು ಕ್ರೈಸ್ತರು, ನಾವು ಬೌದ್ಧರು, ನಾವೆಲ್ಲ ಮುಸ್ಲಿಮರು, ನಾವೆಲ್ಲ ಸೇರಿ ನಾವು ಒಂದು ಅಂತೀವಿ. ಇದೇ ನಮಗೂ ಇರುವಂತ ಒಂದು ವ್ಯತ್ಯಾಸ. ಸೊ ಹಂಗಿರುವಾಗ ಪ್ರತಿಯೊಬ್ಬ ಮತದಾನ ಕೂಡ ನಿಮಗೂ ಒಂದೇ ಮತದಾನ, ನನಗೂ ಒಂದೇ ಮತದಾನ. ಆ ಮತದಾನ ಬಹುಶಃ ನಿಮ್ಗೆ ಅನೇಕ ಸಂದರ್ಭದಲ್ಲಿ ಅವೇಳನಕಾರಿಗಳಾದಂತಹ ಹೇಳಿಕೆಗಳನ್ನು ಕೊಟ್ಟಾಗ ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಿರ್ಣಯಿಸಿರಲಿಲ್ಲ, ಬಿಟ್ಕೊಳ್ಳಲಿಲ್ಲ. ಬೆಂಗಳೂರು ಸೌತ್ MP ಸೀರಿಲ್ಲ, ಪಂಚರಾಕೋರು ಅಂತ ಹೇಳಿದ್ರು ಎದೇ ಸೀರಿಯಲ್ ಆಕರ್ಷ ಇಲ್ಲ. ಆ ಪಂಚರಾಕೋರಿಗ ನನ್ನ ಗಾಡಿನ ಮುಂದೆ ಹೋಗುದಿಲ್ಲ ಅಂತ ಹೇಳಿದ್ರು. ಆ ರೀತಿ ವಿವಿಧ ರೀತಿಯಲ್ಲಿ ಬೇಕಾದಷ್ಟು ಪ್ರಯೋಗವನ್ನು ಮಾಡಿದ್ರು ಈ ಕೊರೋನಾ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭದಲ್ಲಿ. ಆದ್ರೆ ಇಡೀ ದೇಶದ ಉದ್ದಗಳಿಗೂ ಕೂಡ ಮುಸಲ್ಮಾನ್ ಬಾಂಧವರು ಎಲ್ಲ ಧರ್ಮದ ಎಳೆಗಳನ್ನ ಒತ್ತಿ ಈ ದೇಶದ ಸಂಸ್ಕಾರವನ್ನು ಇತಿಹಾಸ ಮಾನವೀಯತೆಯನ್ನು ಬೆಳೆದದನ್ನ ನಾವು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥವ್ರಿಗೆ ತಿಳ್ಕೊಂಡವರು ಮಾತ್ರ ಇದು. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ, ಇದನ್ನ ನಾವೆಲ್ಲ ಕೂಡ ಇದನ್ನ ಯಾರು ಕೂಡ ಇದನ್ನ ಮಾತಾಡೋದು ತಾವು ಚಿಂತೆ ಮಾಡಬೇಕಾಗಿಲ್ಲ. ಇದರಿಂದ ನಿಮ್ಗೇನು ಪ್ರಶಸ್ತಿ ಬೇಕಾಗಿಲ್ಲ. ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿ, ನಿಮ್ಮ ಇತಿಹಾಸ ಇಂಥ ತ್ಯಾಗದ ಮನೋಭಾವವನ್ನು ಮಾಡಿ ನಮಗೆ ಶಕ್ತಿಯನ್ನು ಕೂಡ ಇವತ್ತು ಕೊಟ್ಕೊಂಡು ಬಂದಿದ್ದೀರಿ. ಈ NEP ವಿಚಾರ ಏನಲ್ಲಿ ಪ್ರಸ್ತಾವನೆ ಕೊಟ್ಟದೆ, ಏನೋ ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದೀರಿ, ಸರ್ಕಾರ ಬರ್ತದೆ ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿ ತಂದೇ ಇದ್ದೀರಿ. ಈ ಕಾಂಗ್ರೆಸ್ ಮಾತನಾಡಿ
ನಮ್ಮ ಕಮಿಟ್ಮೆಂಟ್ ನಮ್ಮ ಮ್ಯಾನಿಫೆಸ್ಟೋ ಕಮಿಟಿ ಕಮಿಟಿಲೇ ನಮ್ಮದೊಂದು ಕಮಿಟ್ಮೆಂಟ್ ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಮಿಕ್ಕಿದ್ದು ಎರಡನೇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಸೆಂಬ್ಲಿಗೆ ಟಿಕೆಟ್ ಕೊಡಿ ಬಹಳ ನಮ್ದೇನ್ ತಗಳಲ್ಲ ನಾವು ನಿಮಗೆ ನ್ಯಾಯಬದ್ಧವಾದಂತ ಸ್ಥಾನವನ್ನ ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ ಬಿಜೆಪಿ ಒಂದು ಸೀಟು ಕೊಡುವುದು ಕೂಡ ನಾವು ಆ ರೀತಿ ಮಾಡಿಕೊಂಡಿಲ್ಲ ಜನತಾ ದಳ ರಾಜಕಾರಣ ನಾನೇನು ಇಲ್ಲಿ ವರ್ಣನೆ ಮಾಡಬೇಕಾದ ಸಂದರ್ಭ ಇದೆ ನೀವೆಲ್ಲ ನಿಮ್ಮ ನೋಡ್ತಾ ಇದ್ದೀರಿ ಉತ್ತರ ನೀವು ಕೊಡ್ತಾ ಇದ್ದೀರಿ ನೀವೇ ಪ್ರಬುದ್ಧರಿದ್ದೀರಿ ವಿದ್ಯಾವಂತರಿದ್ದೇವೋದು ಬುದ್ಧಿ ಹೊಂದಿದ್ದೇವೋದು ಪ್ರಜ್ಞಾವಂತಿಕೆ ನಮ್ಮೆಲ್ಲರೂ ಕೂಡ ಇದೆ ಅನ್ನೋದನ್ನು ನಾನು ತಿಳ್ಕೊಂಡು ಕೆಲವು ಎಲೆಕ್ಷನ್ ಗಳಲ್ಲಿ ಈಗಾಗಲೇ ಉತ್ತರಗಳನ್ನು ಕೂಡ ತಲೆಲ್ಲ ಕೊಟ್ಟಿದ್ದೀರಿ ಜಾಗೃತರಾಗಬೇಕು ಇದಕ್ಕೆ ಅಂತ ಹೇಳಿ ತಮ್ಮಲ್ಲಿ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಈ ಎಲೆಕ್ಷನ್ ಅಲ್ಲಿ ಏನು ಟಿಕೆಟ್ ಗಳ ವಿಚಾರ ಅಂತ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ನಾನು ನಮ್ಮ ನಾಯಕರಿಗೆಲ್ಲ ಇಲ್ಲಿ ಇದ್ದೀನಿ ಬಹಳ ಜನ ಎಲ್ಲ ಎಂಎಲ್ಎಸ್ ಆಲ್ಮೋಸ್ಟ್ ಒಂದು ಇಬ್ಬರು ಮೂರು ಜನ ಎಂಪಿಗಳು ಬಿಟ್ಟರೆ ಎಕ್ಸ್ ಎಲ್ ಪಿ ಸೆಂಟ್ರಲ್ ಮಿನಿಸ್ಟರ್ ಬಿಟ್ಟರೆ ಎಲ್ಲರೂ ಕೂಡ ಉದ್ದೇಶಗಳಿಲ್ಲ ಟಿಕೆಟ್ಗೆ ಯಾರು ನಿಮಗೆ ತಗಲ ಮಾಡಿಲ್ಲ ಬಟ್ ಆ ಜವಾಬ್ದಾರಿ ಕೆಲಸದ ಜವಾಬ್ದಾರಿ ಈಗಿಂದಲೇ ಎಲೆಕ್ಷನ್ ಟೈಮ್ ಅಲ್ಲ ನೀವು ಟಿಕೆಟ್ ಕೇಳೋದು ಈಗಿಂದಲೇ ಆ ಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆಗಳಿದೆ ಯಾವ ರೀತಿ ಶಕ್ತಿ ಕೊಡಬೇಕು ಯಾವ ರೀತಿ ಅವರಿಗೆ ತಯಾರು ಮಾಡಬೇಕು ಸಾಮರಸ್ಯವನ್ನು ಎಲ್ಲ ಉಂಟು ಮಾಡಬೇಕು ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡಬೇಕು ಅದೆಲ್ಲ ಕೂಡ ಒಂದು ವರ್ಷದ ಮುಂಚಿತವಾಗಿ ಪ್ಲಾನ್ ಹಾಕಿ ಎಲ್ಲೆಲ್ಲೂ ಬೇಕು ಅನ್ನೋದನ್ನ ಹೀಗೆ ಹೇಳಿದ್ರೆ ಯಾವುದು ಸಾಧ್ಯ ತಗೊಂಡ ಮೇಲೆ ನಿಂತ್ಕೊಳ್ಬೇಕು ಸುಮ್ಮನೆ ಯಾವ್ದೋ ಸೀಟು ತೆಗೆದುಕೊಂಡು ನಂಬರ್ಗೋಸ್ಕರ ತೆಗೆದುಕೊಳ್ಳೋದಂತ ಅರ್ಥ ಅಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಹೋಗ್ಬಿಡಿ ಇದು ತಗೊಂಡ್ ಮೇಲೆ ಗೆಲ್ಲಬೇಕು ಗೆದ್ದ ಮೇಲೆ ಏನಾದ್ರು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಆ ರೀತಿ ತಾವು ಪ್ಲಾನ್ ಹಾಕಿ ಒಂದು ಉದಾಹರಣೆಗೆ ಧಾರವಾಡ ಸೀಟ್ ಈಗ ನನಗೆ ಅಲ್ಲಿ ನಾವು ಲಾಸ್ಟ್ ಟೈಮ್ ಕೊಟ್ಟು ಆ ಧಾರವಾಡ ಕ್ಯಾಂಡಿಡೇಟ್ ಬಂದು ನನಗೆ ಹೇಳ್ದ ಇಲ್ಲ ಸರ್ ನಮ್ಮ ಮುಂದೆ ನಮ್ಮ ಮಾತ್ರ ಟಿಕೆಟ್ ಬೇಡ ನಮ್ ಕೇಳ ಆಗುದಿಲ್ಲ ಇಲ್ಲಿ ಗಮನ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಶಿಗಾವ್ ಸೀಟ್ ಕೊಟ್ಟು ಶಿಗಾವ್ ಸೀಟ್ ಕೊಟ್ಟು ಪಾಪ ಎರಡು ಸತಿ ಸೋತ ಮೂರು ಸತಿ ಸೋತ ಈಗ ನಾಲ್ಕನೇ ಸತಿ ಮನೆಯಿಂದಲೇ ಹೆಚ್ಚಿಗೆ ಬರ್ತಾರೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪಾರ್ಟಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಒಂದು ವರ್ಷ ಆಗಿದೆ ನಾನು ಪ್ರೆಸಿಡೆಂಟ್ ಆಗಿ ಎರಡು ಎಂಎಲ್ಸಿ ಸೀಟ್ ಇತ್ತು ಒಂದ್ ಸೀಟ್ ಇಲ್ಲೇ ಇದ್ದಾರೆ ಸ್ಟೇಜ್ ಮೇಲೆ ನಸೀರ್ ಅಹಮದ್ ಅವ್ರಿಗೆ ಎರಡು ಸೀಟಲ್ಲಿ ಒಂದ್ ಸೀಟ್ ಔಟ್ ಕೊಟ್ಟು ಒಂದ್ ಸೀಟ್ ನಾವು ಹಿರಿಯ ನಾಯಕರಾದಂತ ಹರಿಪ್ರಸಾದ್ ಅವರು ಇದು ನಮ್ಮ ಚಿಂತನೆ ನಮ್ಮ ಕಾಂಗ್ರೆಸ್ ಪಕ್ಷದ ಬದ್ಧತೆ ಇದೆ ಸೊ ಹಂಗೆ ಇವತ್ತು ಇದನ್ನ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅದನ್ನು ಕೂಡ ನಾವು ಮುಂದಕ್ಕೆ ಅಸೆಂಬ್ಲಿ ಕೊಡಕ್ ಆಗುದಿಲ್ಲ ಅಂತ ತೀರ್ಮಾನ ಮಾಡಿ ಮೈನಾರಿಟೀಸ್ ಕೊಡಬೇಕು ಸಿಂಗಲ್ ಸೀಟು ಮೈನಾರಿಟೀಸ್ ಗೆಲ್ಲಬೇಕು ಅಂತೇಳಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಸಲೀಂ ಅವರಿಗೆ ಕೊಟ್ಟು ಇವತ್ತು ಅವರು ಅತಿ ಹೆಚ್ಚು ಮತದಿಂದ ಆಯ್ಕೆ ಮಾಡಿದ್ದಾರೆ ಹಂಗೆ ನಮ್ಮ ಕಾಲದಲ್ಲಿ ಒಂದು ಮಾತು ಹೇಳ್ತೀನಿ ಯಾವ ತರದ ಅನ್ಯಾಯ ಕೂಡ ನಿಮ್ಗೆ ಆಗುದಿಲ್ಲ ಆದ್ರೆ ಜವಾಬ್ದಾರಿ ತೆಗೆದುಕೊಳ್ಬೇಕು ಜವಾಬ್ದಾರಿ ತೆಗೆದುಕೊಂಡು ಪಕ್ಷದ ಅಭ್ಯರ್ಥಿಗಳನ್ನ ಯಾರೇ ಕೊಡ್ರಿ ನಿಂತ್ಕೊಂಡು ತಾವೆಲ್ಲ ಸಹಕಾರವನ್ನ ಕೊಟ್ಟು ಹೆಚ್ಚಿಗೆ ನಂಬರನ್ನ ಮಾಡ್ಕೊಳ್ಳೋದ್ರಲ್ಲಿ ತಾವೆಲ್ಲ ಬದ್ಧರಾಗಬೇಕು ಅಂತೇಳಿ ನಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಬೇರೆ ವಿಚಾರಗಳನ್ನ ಬೇರೆ ಸಂದರ್ಭದಲ್ಲಿ ನಾವು ಮಾತಾಡೋಣ ಎಂಪ್ಲಾಯ್ಮೆಂಟ್ ವಿಚಾರ ಮ್ಯಾನಿಫೆಸ್ಟೋ ವಿಚಾರದಲ್ಲಿ ಖಂಡಿತ ಈಗಾಗಲೇ ನಾನು ಕೆಲವು ಶಾಸಕರುಗಳನ್ನ ಕಂಪ್ನಿಗೆ ಸೇರಿಸಿದ್ದೇನೆ ಸದ್ಯದಲ್ಲಿ ಲಿಸ್ಟ್ ಕೂಡ ಬರ್ತಾರೆ ನಮ್ಮ ಮೈನಾರಿಟಿ ಚೇರ್ಮನ್ ಡಿಪಾರ್ಟ್ಮೆಂಟ್ ಹೆಡ್ಡು ಇರ್ತಾರೆ ಇನ್ನು ಕೆಲವು ಮುಖಂಡರುಗಳನ್ನು ಸೇರ್ತೀನಿ ತಮಗೆ ಏನೇನು ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ಕೂಡ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಮಧ್ಯದಲ್ಲಿ ಈ ಸರ್ಕಾರ ಬಂದ್ಮೇಲೆ ಅವರ ಪೊಲಿಟಿಕಲ್ ಅಜೆಂಡಾನೇ ಬೇರೆ ಇದೆ ಅದನ್ನ ನೀವು ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ವೇಸ್ಟ್ ಇದೆ ನಿಮ್ಗೆ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾದ್ರೆ ಈ ವಿಚಾರದಲ್ಲಿ ತಾವೆಲ್ಲ ಕೂಡ ಕಾರ್ಯಕ್ರಮನ ಏನೇನು ಬೇಕು ಅಂತೇಳಿ ತಾವು ಹಿರಿಯರಿದ್ದೀರಿ ಯುವಕರಿದ್ದೀರಿ ನಮ್ಮ ಶಾಸಕರಿದ್ದೀರಿ ಎಲ್ಲ ನೀವೇ ಕೂತ್ಕೊಂಡು ನೀವೇ ನಿಮ್ಮ ಸದನಕ್ಕೆ ಸದಸ್ಯರು ಕೊಟ್ಟು ಒಂದು ಟೂರ್ ಕೂಡ ಬರಬೇಕು ಅಂತ ನಾನು ಹೇಳಿದ್ದೇನೆ ಮ್ಯಾನಿಫೆಸ್ಟೋ ಕಮಿಟಿ ಬರೀ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಡೋದಲ್ಲ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅವರ ನೋವು ಅವರ ವಿಚಾರ ಮನೆಗಳಿರ್ಬೋದು ಉದ್ಯೋಗ ಇರ್ಬೋದು ವ್ಯವಸಾಯದಲ್ಲಿ ಇರ್ಬೋದು ವರ್ತಕರಿರ್ಬೋದು ವೃತ್ತಿಯನ್ನ ರೂಪಿಸಿಕೊಂಡು ಬೆಳೆಸ್ಕೊಂಡು ಬಂದವರು ಎಲ್ಲರೂ ಕೂಡ ಸಹಾಯವನ್ನ ಮಾಡಲಿಕ್ಕೆ ನಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಇರಬೇಕು ಅನ್ನೋದು ಒಂದು ಮಾರ್ಗಸೂಚಿಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ ಸೊ ಹಂಗೆ ನೀವು ಎಕನಾಮಿಕಲಿ
ಉತ್ತಮವಾದಂತಹ ಒಂದು ಪದ್ಧತಿಯನ್ನು ಇಟ್ಟು ನಮ್ಮ ಪಕ್ಷದಿಂದ ನಿಮ್ಗೆ ಯಾವ ತರದ ಅನ್ಯಾಯ ಕೂಡ ಆಗ್ಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಇವತ್ತು ಒಂದು ದೊಡ್ಡ ಸಂಕಟದಲ್ಲಿ ನಾವೆಲ್ಲ ಬೆಂಗಳೂರು ಹೋಸತಿ ಗೌಸ್ ಲಾಟ್ರಿ ಬಿಲ್ ತೆಗೆದುಕೊಂಡು ಬಂದ ಆ ಬಿಲ್ಲನ್ನ ಹೋಮ್ ಹೋಗ್ ನಾವು ಇದ್ರದ್ದು ಒಂದು ವಿಚಾರದಲ್ಲಿ ತೆಗೆದುಕೊಂಡು ಬಂದ. ಯಾರು ಲಾಸ್? ನಿಮ್ಗೇನ್ ಲಾಸ್? ಲಾಸ್ ಆಗಿದ್ದು ಈ ದೇಶದ ಈ ರಾಜ್ಯದ ರೈತರಿಗೆ. ರೈತ ತಪ್ಪ ಅವನ ಕೇಳಿ ವಯಸ್ಸಾದ ಮೇಲೆ ಏನೋ ಮಾಡ್ಕೊಂಡು ಅವನು ಬದುಕೊಳ್ತಾ ಇದ್ದ. ಇವತ್ತು ಯಾರು ನೋಡ್ಕೊಳ್ತಾರೆ? ಯಾರು ನೋಡ್ಕೊಳ್ತಾರೆ? ಅದಕ್ಕೇನೋ ಒಂದು ಕಾಂಪನ್ಸೇಷನ್ ಸರ್ಕಾರ, ಅದಕ್ಕೆ ಊಟನೂ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಏನಾದ್ರು ಒಂದು ಎಕ್ಸ್ಟ್ರಾ ಇದನ್ನ ಗೋಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ ಏನೋ ನೋಡಿದ್ದೀರ? ಇದನ್ನ ಎಲ್ಲ ರೈತರು, ಯಾರು ರೈತರು? ಯಾರು ಹಿಂದು 90% ರೈತರುಗಳೆಲ್ಲ ಹಿಂದು. ಇವತ್ತು ಯಾರು ಮಾತಾಡ್ತಾ ಇಲ್ಲ. ಇದನ್ನ ನಾವು ಅವರಿಗೆ ಎಷ್ಟೇ ವಿಚಾರವನ್ನ ತಿಳಿಸುವಂತ ಕೆಲಸವನ್ನ ಮಾಡಬೇಕು. ಪ್ರತಿಯೊಬ್ಬ ರೈತನೂ ಕೂಡ, ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರು ಗೋಗಳನ್ನ ಸಾಕೊಂಡು ವಯಸ್ಸಾದ್ಮೇಲೆ ಏನೋ ಏನೋ ಒಂದು 10,000 15,000 20,000 ಮಾರ್ಕೊಂಡು ಅವ್ರು ಏನೋ ಬದುಕೊಳ್ತಾ ಇಲ್ಲ. ಅದು ತೆಗೆದುಕೊಂಡು ನೀವು ಚರ್ಮನ ಗಿರ್ಮನ ಹಾಕಿ ನಮ್ಗೆ ಶೂಸ್ ಬ್ಯಾಗೋ ಏನೋ ಅಂತ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಇವತ್ತು ಈ ಬಿಜೆಪಿ ಅವರು ಬಂದ್ಮೇಲೆ ಇದಕ್ಕೆ ಒಂದು ದೊಡ್ಡ ಕಳಂಕವನ್ನ ತೆಗೆದುಕೊಂಡು ಬಂದಿದ್ದಾರೆ. ಈಗ ಒಂದು ಹೊಸ ಬಿಲ್ ತೆಗೆದುಕೊಂಡು ಬಂದಿದ್ದಾರೆ. ಒಂದು ಬಹಳ ಹಾಟ್ ಸಬ್ಜೆಕ್ಟ್ ಇದು. ಈಗಾಗಲೇ ಆ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ನಮ್ಮ ಬದ್ಧತೆ, ಅದನ್ನ ನಾವು ವಿರೋಧ ಮಾಡ್ತೇವೆ. ನಿನ್ನೆ ಏನೇ ಹೇಳ್ಕೊಳ್ಳಿ ಅಂತೇಳಿ ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಆ ಬಿಲ್ನ ಹರಿದು ಅವ್ರ ಮತಕ್ಕೆ ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋದನ್ನ ನಾನೀಗ ನಾನು ಮಾತಾಡಬೇಕು. ಇದು ನಮ್ಮ ರೈಟ್. ಯಾರು ಮದುವೆ ಮಾಡ್ಕೋಬೇಕಲ್ಲ, ಇದು ಲಕ್ಷಿ ಕೊಟ್ಬಿಟ್ಟು ಮದುವೆ ಮಾಡ್ಕೋಬೇಕ? ನನ್ನ ಪ್ರೀತಿ, ನನ್ನ ಹೃದಯ, ನನ್ನ ಆಸೆ, ನನ್ನ ಇಷ್ಟ. ಧರ್ಮ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅಲ್ಲಾದರೂ ನಿಷ್ಠೆ ಒಂದೇ, ದೇವರಪ್ಪ ನಾಮ. ಯಾರು ಅರ್ಜಿ ಹಾಕೊಳ್ಬೇಕಾದ್ರೆ ಹುಟ್ಟಬೇಕಾದ್ರೆ ಯಾರು ಯಾವ ಜಾತಿ ಹುಟ್ಟಬೇಕು ಅಂತ ಹೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಭಗವಂತನ ಪ್ರೇರಣೆ, ತಂದೆ ತಾಯಿಯ ಚಿಂತೆ, ನಾವೆಲ್ಲ ಹುಟ್ಟಿದ್ದೇವೆ. ಇಂತಹ ಬಂದಲ್ಲೇ ಹುಟ್ಟಬೇಕು ಅಂತೇಳಿ ಈಗ ನಾನೊಂದು ಜಾತಿ ಹೇಳಿದ್ದೀನಿ. ಒಂದು ಯಾವುದೋ ಒಂದು ದೇಶದ ಕೆಂಪಿರೋ ಒಂದು ಜಾತಿ ಇದ್ದಾರೆ, ಇನ್ನೊಂದು ಯಾವುದೋ ದೇಶದ ಕಪ್ಪು ಜಾಸ್ತಿ ದೇಶದಲ್ಲಿ ಸ್ಪೀಗರು ಯಾರು ಇದ್ದಾರೆ ಅಂತ ಹೇಳಿ ಅವ್ರದ್ದು ರಕ್ತ ಬೇರೆ ಬಣ್ಣ ಏನಿಲ್ಲ, ಎಲ್ಲ ರಕ್ತನೂ ಕೆಂಪಿದೆ. ಇಲ್ಲ ನಮ್ಮ ಬೇವರುಗಳನ್ನ ಏನಾದ್ರು ಮಾಡಿದ್ರೆ ಉಪ್ಪು ಏನಾದ್ರು ಬೇರೆ ಏನಾದ್ರು ಇದೆಯಾ? ಎಲ್ಲ ಬೇವರುಗಳು ಉಪ್ಪೇ ಇದೆ. ಹಂಗೆ ಮನುಷ್ಯರಲ್ಲಿ ವಿಶ್ವ ಮಾನವ ತತ್ವ ಯಾರು ಹೇಳ್ಕೊಟ್ಟಿತ್ತು? ನಮ್ಮ ಭಾರತದ ಸಂಸ್ಕೃತಿ. ಎಲ್ಲರೂ ಕೂಡ ನಾವೆಲ್ಲ ಒಂದು ಕುಟುಂಬ ಅಂತ, ವಿಶ್ವನೇ ಒಂದು ಕುಟುಂಬ ಅಂತ ಹೇಳಿ ನಮ್ಮ ಸಂಸ್ಕೃತಿ. ಇವತ್ತು ಮಾತಾಡ್ತಾ ಇದ್ದಾರೆ, ಇವತ್ತು ಬಸವನ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ. ಸುಮಾರು ನಾವು ಒಂದು 20 ಜನ ಮಠಾಧೀಶರು ಫೋನ್ ಮಾಡಿದ್ದಾರೆ. ಏನು ಶಿವಕುಮಾರ್ ಏನ್ ಮಾಡ್ಕೊಟ್ಕೊತಿದ್ದೀರಿ ಅಂತ ಹೇಳಿ. ಬಸವಣ್ಣ ತತ್ವ ಏನು? ಐನೋ ಏನು ಏನು 12ನೇ ಶತಮಾನದಿಂದ ಬಸವಣ್ಣ ಯಾವ್ಯಾವ ಧರ್ಮದವ್ರನ್ನ ಎಲ್ಲೆಲ್ಲಿ ಬದಲಾವಣೆಯನ್ನ ಇವತ್ತು ಧರ್ಮಗಳು ಎಲ್ಲ ಜಾತಿನೂ ಸೇರಿಸಿಸ್ಬಿಟ್ಟು ಲಿಂಗ ಕಟ್ಟಿರ್ಲಿವೆ ಬಸವಣ್ಣವರು, ಲಿಂಗ ಧರ್ಮ ಪ್ರಾರಂಭ ಮಾಡಿದ್ರೆ ಇದಕ್ಕೆ ಯಾರು ಈಗ ಬಸವಣ್ಣವ್ರನ್ನ ನೀವೇನಾದ್ರು ಅವ್ರನ್ನ ಅಪರಾಧ ಸ್ಥಾನಕ್ಕೆ ನಿಲ್ಲಿಸೋಕೆ ನಿಮಗೆ ಶಕ್ತಿ ಇದೆಯಾ? ತಂದ್ಕೊಟ್ಟು ಸಂವಿಧಾನ ಬರೆದು ಆರ್ಟಿಕಲ್ ವಿರುದ್ಧವಾಗಿ ನೀವು ಇವತ್ತು ಹೊರಡ್ತಾ ಇರಲ್ಲ. ಅವರು ಅಂಬೇಡ್ಕರ್ ಅವರು ಅವರು ತೀರ್ಮಾನ ತೆಗೆದುಕೊಂಡ್ರಲ್ಲ ನಮ್ಗೆ ಹಿಂದೂ ಧರ್ಮ ಬೇಡ, ನಾನು ಬೌದ್ಧ ಧರ್ಮ ಹೋಗ್ತೀನಿ ಅಂತ ಅವ್ರನ್ನ ಏನ್ ತಿಳಿತೀರಿ? ಯಾವ ಶಿಕ್ಷೆ ಕೊಡ್ತೀರಿ? ಎಲ್ಲ ಸಂಸ್ಥೆಗಳು ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದ ಉದ್ದಗಳು ಕೂಡ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ನಿಮ್ಮ ಮಕ್ಕಳನ್ನ ಯಾವ ಸಂಸ್ಥೆ ಕಳಿಸ್ತಾ ಇದ್ದೀರಿ? ಯಾವ ಹಾಸ್ಪಿಟಲ್ ಸೇರಿಸ್ತಾ ಇದ್ದೀರಿ? ನನಗೆ ನನ್ನಂತವ್ರಿಗೆ ಬೆಂಗಳೂರಲ್ಲಿ ಸೋಫಿಯಾ ಸ್ಕೂಲ್ ಸೇರಿಸು, ಸೈಂಟ್ ಜೋಸೆಫ್ ಕಾಲೇಜ್ ಸೇರಿಸು, ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿ ಸೇರಿಸು ಅಂತ ದಿನಕ್ಕೆ ಒಂದು 25 ಜನ ಬಂದು ನಮ್ಮ ಮನೆ ಬಾಗಿಲು ಕಟ್ಕೊಡ್ತಾರೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆಯಾ ಅವ್ರು ಯಾರಾದ್ರು ಒಂದು ಧರ್ಮಕ್ಕೆ ಚೇಂಜ್ ಆಗು ಅಂತ ಹೇಳಿ ಬಲವಂತ ಮಾಡುದು ಅಂತೇಳಿ. ನಾನು ಸೈಂಟ್ ರೀಡರ್ ಸ್ಕೂಲ್ ಅಲ್ಲಿ ಚಿಕ್ಕೂರಿನಲ್ಲಿ ನಮ್ಮೂರಿನಲ್ಲಿ ನನಗೆ ಯಾರು ಹೇಳಿದ್ರೆ ಇವತ್ತು ಒಂದು ಇನ್ಸಿಡೆಂಟ್ ಇಲ್ಲ. ಸುಮ್ಮನೆ ರಾಜಕೀಯವಾಗಿ ಚುನಾವಣೆಯಲ್ಲಿ ಸೋತಾ ಇದ್ದೀವಿ ಅಂತೇಳಿ ಬೆಳಗ್ಗೆ ಸಾಯಂಕಾಲ ಚುನಾವಣೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ಇದನ್ನ ಏನಾದ್ರು ಮಾಡಿ ತಪ್ಪಿಸ್ಕೊಡ್ಬೇಕು ಅಂತ ಭಾವನಾತ್ಮಕವಾಗಿ ಇವತ್ತು ಹೊರಟು ಇವತ್ತು ಈ ಒಂದು ಬಿಲ್ಲನ್ನು ತಂದಿದ್ದಾರೆ. ಮತ್ತು ಯಾರು ಒಳ್ಳೇದು ಮಾಡಲಿಕ್ಕೆ ಇವತ್ತು ಜೈನ ಧರ್ಮ
ಎಷ್ಟ ವರ್ಷ ಈ ದೇಶ ಆಳ್ತು ಮೊಘಲರು ನಮ್ಮ ದೇಶದ ಮುಸಲ್ಮಾನ ಎಷ್ಟ ವರ್ಷ ಆಳ್ತು ಎಲ್ಲಿ ಬದಲಾವಣೆ ಆಯ್ತು ಬ್ರಿಟಿಷರು ಕ್ರಿಶ್ಚಿಯನ್ರು ಬ್ರಿಟಿಷರು ಪೋರ್ಚುಗೀಸ್ ಅವರು ನಮ್ಮ ದೇಶದ ಎಷ್ಟ ವರ್ಷ ಆಳಿದ್ರು ಎಲ್ಲಿ ಚೇಂಜ್ ಆಯ್ತು 11% 12% ಗೆ ನಮ್ಮ ಮುಸಲ್ಮಾನರು ಇದ್ದಾರೆ 2% ಗೆ ಕ್ರೈಸ್ಟ್ 2% ಹೊರಗಡೆ ಕ್ರೈಸ್ಟ್ ಇದ್ದಾರೆ ಜೈನ ಧರ್ಮ ಎಷ್ಟಿದೆ ಅವರು ಈ ದೇಶದ ಆಳಿದ್ರು ಈಗ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಧರ್ಮಾಧಿಕಾರಿಗಳು ವೀರೇಂದ್ರ ಏನೋ ಯಾವ್ದಾದ್ರು ಒಂದು ಕೇಸ್ ಇದೆಯಾ ಈ ಧರ್ಮ ನಾವು ಕೇಳಿದ್ದೆಲ್ಲ ಈಗ ಅಲ್ಪಸಂಖ್ಯಾತರಿಗೆ ಬರೀ ತೊಂದರೆ ಕೊಡೋದು ಅವರ ಹೃದಯದ ಮೇಲೆ ಇವತ್ತು ಭಾವನಾತ್ಮಕ ಮಾಡಿ ಇವತ್ತು ಈ ದೇಶ ನಾವು ಬಳಸಕ್ ಹೋಗ್ತಾ ಇದ್ದೀವಿ ನಮ್ಮ ಹೆಣ್ಮಗಳು ಹೇಳಿದ್ರು ಅವ್ರು ಏನಿದ್ರು ಭಾಗ ಮಾಡೋರು ನಾವು ಒಂದು ಮಾಡೋರು ಅಂತ ಹೇಳಿ ಹಂಗೆ ಗಬಡ ಇದ್ದಂಗೆ ಇಡೀ ದೇಶದ ನಮ್ಮ ಭಾರತೀಯ ನೀವೆಲ್ಲ ಇದ್ದೀರಿ ಗಬಡ ಏನು ಕೆಲಸ ಮಾಡ್ತದೆ ಕತ್ರಿನು ಗಬಡ ಮಾಡ್ಬೋದು ಸೂಜಿನು ಆ ಗಬಡದಿಂದ ಮಾಡ್ಬೋದು ಕಾಲಕ್ಕೆ ಅವರು ಬಿಜೆಪಿ ಅವರು ಕತ್ರಿ ಕೆಲಸ ಮಾಡ್ತಾರೆ ನಾವು ಸೂಜಿ ಹಾಕೊಂಡು ಜನರ ಮಧ್ಯೆ ಉಳಿಯಂತ ಇದು ನಮ್ಮ ಧರ್ಮ ಆದ್ರಿಂದ ಈ ಸಂದರ್ಭದಲ್ಲಿ ಬಹಳ ವಿಚಾರಗಳು ಮಾತಾಡೋದು ಇದ್ರು ಕೂಡ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿ ಬರ್ತದೆ ಅಂತೇಳಿ ನಾನು ಹೆಚ್ಚಿಗೆ ನಾನು ಮಾತಾಡಕ್ ಹೋಗುದಿಲ್ಲ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇಟ್ಕೊಂಡಿದೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ತಮಗೆ ನಾನು ಕೇಳ್ಕೊಳ್ತಿಷ್ಟು ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಸೋನಿಯಾ ಗಾಂಧಿಯವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಈ ಧ್ವಜ ನಿಮ್ಮ ಮೇಲಿದೆ ನಮ್ಮ ಮೇಲಿದೆ ಒಂದು ಕ್ರಿಶ್ಚಿಯನ್ ಹೆಣ್ಮಗಳು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲ ಸಂಸತ್ ಸದಸ್ಯರು ಸೇರಿಸಿ ಎಲ್ಲ ಸೇರಿ ಆ ಹೆಣ್ಮಗಳಿಗೆ ಪಾರ್ಲಿಮೆಂಟ್ ಅಲ್ಲಿ ಆಯ್ಕೆ ಮಾಡಿ ಅಬ್ದುಲ್ ಕಲಾಂ ಅವರಿಗೆ ಒಬ್ಬ ಸಿಖ್ ಒಬ್ಬ ಮುಸಲ್ಮಾನ ಅಧ್ಯಕ್ಷರಿಗೆ ಒಂದು ಅರ್ಜಿ ಕೊಟ್ಟು ಆ ಹೆಣ್ಮಗಳು ಏನ್ ಹೇಳಿದ್ರು ನನಗೆ ಈ ಅಧಿಕಾರ ಬೇಡ ಒಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ಒಬ್ಬ ಅಲ್ಪಸಂಖ್ಯಾತ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಮನ್ಮೋಹನ್ಗೆ ಮಾಡಿದ್ರು ಈ ತ್ಯಾಗ ಕಾಂಗ್ರೆಸ್ ಯಾವ್ದಾದ್ರು ಒಂದು ಇಂತ ಒಂದು ತ್ಯಾಗ ಬಲಿದಾನ ಈ ದೇಶಕ್ಕೆ ಪ್ರಾಣ ತಂದುಕೊಂಡು ಪ್ರಾಣ ಕೊಟ್ಟದ್ದು ಇಂದಿರಾ ಗಾಂಧಿ ಅವರು ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಈ ದೇಶಕ್ಕೆ ಪ್ರಾಣ ಕೊಟ್ಟು ತ್ಯಾಗ ಮಾಡೋದಲ್ಲ ಅಂತ ಒಂದು ತ್ಯಾಗ ಈ ಬಿಜೆಪಿ ಇದೆಯಾ ಅದರ ಒಂದು ದಿನ ಇದೆಯಾ ಒಂದು ಇತಿಹಾಸ ಇದೆಯಾ ಒಂದು ಕಾರ್ಯಕ್ರಮ ಇದೆಯಾ ಅವ್ರ ಅಧಿಕಾರ ಇದ್ದ ಸಂದರ್ಭದಲ್ಲಿ 7 ವರ್ಷದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಅಧಿಕಾರ ಏನಾದ್ರು ಅವ್ರಿಗೇನಾದ್ರು ಒಂದು ಅಧಿಕ ಒಂದು ನೆನಪಾಗುವಂತ ಒಂದು ಸಾಕ್ಷಿ ಕೂಡ ಇದೆಯಾ ಬಡವ್ರಿಗೆ ಊಟ ಕೊಡೋದಿರಲಿ ಬಡವ್ರಿಗೆ ಮನೆ ಕೊಡೋದಿರಲಿ ಬಡವ್ರಿಗೆ ಜಮೀನು ಕೊಡ್ತಿರಲಿ ಅವನಿಗೆ ರಿಸರ್ವೇಷನ್ ಕೊಡ್ತಿರಲಿ ಅಧಿಕಾರ ಕೊಡ್ತಿರಲಿ ಯಾವ್ದಾದ್ರು ಕೊಟ್ಟಿದ್ರೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಾಗಿದೆಯೇ ಒಂದು ಒಂದು ಕೂಡ ಬಿಜೆಪಿ ಕಾರ್ಯಕ್ರಮ ಬಂತು ಕೊರೋನಾ ಬಂತು ಏನ್ ಸಹಾಯ ಮಾಡಿದ್ರು ಆ ಹೆಣದಲ್ಲೂ ಹಣ ಹೊಡೆಯುವಂತ ಪರಿಸ್ಥಿತಿ ಬಂತಲ್ಲ ಆ ಕರಪ್ಷನ್ ಈ ಸಂದರ್ಭದಲ್ಲಿ ಆಮೇಲೆ ನಾವು ಯಾರು ಒಂದು ಮೂರ್ನಾಲ್ಕು ಜನ ಕೆಲಸ ಮಾಡ್ತಾ ಇದ್ರೆ ಅವ್ನು ಯಾರೊಬ್ಬ ಎಂ ಪಿ ಹೋಗ್ಬಿಟ್ಟು ಏನೆಲ್ಲ ಮುಸಲ್ಮಾನ್ ಸ್ನೇಹಿತರುಗಳು ಅಂತ ಹೇಳಿ ಹೆಸರು ಪಟ್ಟಿ ಓದ್ಬಿಟ್ಟ ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾನು ಅದು ಪಕ್ಷದ ಅಧ್ಯಕ್ಷ ಆಗಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವ್ರಿಗೇನು ಉತ್ತರ ಕೊಡ್ಬೇಕು ಕೊಟ್ಟೆ ಕೊನೆಗೆ ವಾಪಸ್ ಅವ್ರಿಗೆ ತಿರ್ಬಂತಾಗಿ ಬಿಜೆಪಿ ಅವರು ಸೇರಿದ್ದಾರೆ ಅಂತ ಹೇಳಿ ವರದಿಯನ್ನ ಬಂದು ಚಿಂತೆ ಮಾಡಕ್ ಹೋಗ್ಬೇಡಿ ನಿಮ್ಮ ಬದ್ಧತೆ ಇರಲಿ ನಿಮ್ಮ ಸ್ವಾಭಿಮಾನದ ಬದುಕನ್ನ ತಪ್ಪು ಮಾಡ್ತಾ ಇದ್ದೀವಿ ಅನೇಕ ವಿಚಾರಗಳಿದೆ ಎಂತೆಂತ ಹಿರಿಯರು ಮಾತಾಡಿದಂತ ವಿಚಾರಗಳು ಸ್ವಾಮಿ ವಿವೇಕಾನಂದರು ಏನ್ ಹೇಳುದು ಕ್ರೈಸ್ತರ ಬಗ್ಗೆ ಏನ್ ಹೇಳುದು ಮುಸಲ್ಮಾನರ ಬಗ್ಗೆ ಏನ್ ಹೇಳುದು ಅದನ್ನೆಲ್ಲ ನಾನು ಅಸೆಂಬ್ಲಿ ನಾನು ಮಾತಾಡೋಣ ಮುಂದೆ ವಾಪಸ್ ನಾನು ಬೇಕಾಗಿಲ್ಲ ಬೇಕೇದಾಗ್ತದೆ ಹೆಸರಿನಲ್ಲಿ ಬೇಕೇದಾಗೋಸ್ಕರ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ದರ್ಗಾವೇರಿ ಹೋಗಿ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾರೆ ಬೆಳಗ್ಗೆ ನಮ್ಮ ನಾಯಕರೆಲ್ಲ ಮಾತಾಡ್ತಾರೆ ಆದ್ರೆ ನಿಮ್ಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದ ನಮ್ಮದೇ ಆದಂತ ಒಂದು ಬದ್ಧತೆ ಇದೆ ಈ ಬದ್ಧತೆ ಯಾವ ಇತಿಹಾಸದಲ್ಲಿ ಈ ಪಕ್ಷ ರಚನೆ ಆಗಿದೆಯೋ ಒಂದು ಸಣ್ಣ ತುಣುಕು ಕೂಡ ನಿಮ್ಗೆ ನಾವು ಏನು ವೇದಿಕೆಯಲ್ಲಿ ನಾವು ನಿಮ್ಮ ಪ್ರತಿನಿಧಿಗಳಾಗಿ ನಾವು ಇದ್ದೀವಿ ಯಾರು ಕೂಡ ನಿಮ್ಮ ಕೈಯನ್ನ ಬಿಡುವುದಿಲ್ಲ ನಿಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ನಮ್ಮ ನಾಯಕರು ಅವರೆಲ್ಲ ಒಬ್ಬ ನಾನು ಕೂಡ ಪ್ರತಿನಿಧಿಯಾಗಿ ನಿಮ್ಮ ಕೈಯನ್ನ ಕೂಡ
ಸನ್ಮಾನ ಮಾಡಿಸ್ಕೋಬೇಕು ಅಂತ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೋಸ್ಕರ ಇಷ್ಟು ಮಾತ್ರ ಹೇಳಿ ಎಲ್ಲ ಗಣ್ಯರು ಬಹಳ ಪ್ರೀತಿಯಿಂದ ಬಂದು ಶಾಂತಿಯಿಂದ ಬಂದು ಇಷ್ಟು ಕೂತ್ಕೊಂಡು ನಮ್ಮನ್ನೆಲ್ಲ ಮಾತುಗಳನ್ನ ಕೇಳಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಮತ್ತು ಇವತ್ತು ನನ್ನ ಖಾನಪುರ ಸ್ನೇಹಿತರು ನನ್ನ ಸೋದರಿ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರು ನಮ್ಮ ಪಕ್ಷದ ಒಬ್ಬ ಮುಖಂಡರನ್ನ ಇವತ್ತು ಅನೇಕ ನೂರಾರು ಜನ ಮುಖಂಡಗಳ ಪಟ್ಟಿಯಲ್ಲಿದೆ. ರಿಯಾಸ್ ಅಹಮದ್ ಪಾಟೀಲ್ ಅವರು ಬಹಳ ಹಿರಿಯ ನಾಯಕರು, ಜೆ ಡಿ ಎಸ್ ನ ಜಿಲ್ಲಾ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿದ್ದಂಥವ್ರು, ಅವರ ಸಮ್ಮುಖದಲ್ಲಿ ಸುಮಾರು ನೂರಾರು ಜನ ನಾಯಕರು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಇಂತಹ ಒಂದು ದೊಡ್ಡ ಪವಿತ್ರವಾದಂತಹ ಪಕ್ಷಕ್ಕೆ ಇವತ್ತು ಸೇರಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಅವ್ರನ್ನ ಪರ್ಮಿಟ್ ಮಾಡಿದ್ದೇನೆ, ಸೇರ್ಕೊಂಡಿದ್ದಾರೆ, ಅನ್ಕಂಡೀಷನ್ ಆಗಿ ನಮ್ಮ ಪಕ್ಷಕ್ಕೋಸ್ಕರ ಇವತ್ತು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೇದಾಗಲಿ, ಎಲ್ಲರೂ ಕೂಡ ಒಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ರಾಶಿ ಯಶಸ್ಸು ನಿಮ್ಗೆ ಹೇಳಿದೆ. ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ರಾಶಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.